ಇವತ್ತು ತಮಿಳ್ನಾಡಿನ ಉದಯ್ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಇವೆಲ್ಲವೂ ಕೂಡ ಕಾಂಗ್ರೆಸ್ಸು ಮತ್ತು ಇವತ್ತೇನು ಒಂದು ಹೊಸ ಗಠಬಂಧನವನ್ನು ಪ್ರಾರಂಭ ಮಾಡಿದ್ದಾರೆ. I.N.D.I. ಅಂತ ಹಾಕಿದ್ದಾರೆ. ಈ ಎಲ್ಲ ಗಠಬಂಧನಗಳ ಒಂದು ಹಿಡನ್ ಅಜೆಂಡಾ ಇವತ್ತು ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಸನಾತನ ಧರ್ಮದ ಬಗ್ಗೆ ಮಾತಾಡಬೇಕಂತಂದ್ರೆ ಇವತ್ತು ಅದರ ಹುಟ್ಟು ಎಲ್ಲಿತ್ತು, ಅದ್ರದ್ದು ಏನಾಗಿದೆ ಅಂತಕ್ಕಂಥದ್ದಂದರೆ ಯಾವ ಧರ್ಮಕ್ಕೆ ಇಲ್ಲಿ ಹುಟ್ಟಿದೆ ಅನ್ನೋಂಥದ್ದು ಯಾರು ಧರ್ಮಕ್ಕೂ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ, ನೂರಾರು ಅಲ್ಲ ಸಾವಿರಾರು ವರ್ಷಗಳ ಹಿಂದೆ, 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹುಟ್ಟಿದ್ರು. 12ನೇ ಶತಮಾನದಲ್ಲಿ ಬಸವ ಕ್ರಾಂತಿಯನ್ನು ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆಗೆ ಹೋರಾಟ ಮಾಡಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾಡಿದರು. ಈ ರೀತಿ ಇಡೀ ದೇಶದಲ್ಲಿ ಸಾಕಷ್ಟು ಜನ ಈ ದೇಶದ ಬಗ್ಗೆ, ದೇಶದ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾಕಷ್ಟು ಪ್ರಯತ್ನ ಸಾವಿರಾರು ವರ್ಷಗಳಿಂದ ಇಟ್ಟಿದ್ದಾರೆ. ನಾನು ತಮ್ಮ ಮುಖಾಂತರ ಹೇಳೋಕೆ ಇಚ್ಛಪಡ್ತೀನಿ, ಇದೇನಾದರೂ ಬೇರೆ ದೇಶಗಳ ಮೇಲೆ ಈ ರೀತಿಯಾದಂಥ ದಾಳಿಗಳು ನಡೆದಿದ್ದರೆ, ಎಷ್ಟು ಜನ ದಾಳಿ ಮಾಡಿದರು ಭಾರತದ ಮೇಲೆ, ಗ್ರೀಸ್ ಹಿಡ್ಕೊಂಡು, ಡಚ್ಚರು ಹಿಡ್ಕೊಂಡು, ಮೊಘಲರು ಹಿಡ್ಕೊಂಡು, ಔರಂಗಜೇಬನ ಹಿಡ್ಕೊಂಡು, ಎಷ್ಟೋ ಜನ ಇವತ್ತು ಅವ್ಯಾಹತವಾಗಿ ದಾಳಿಯನ್ನು ಮಾಡಿದ ಮೇಲೂ ಕೂಡ ಇವತ್ತು ಈ ಸನಾತನ ಧರ್ಮವನ್ನು ಅಳಿಸಿ ಹಾಕಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಯಾವುದಾದ್ರು ದೇಶದ್ರೆ ಅದು ಭಾರತ. ಹೀಗಾಗಿ ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಹೆಸರಿನಲ್ಲೇ ಸನಾತನ ಧರ್ಮ ಸೂಚನೆ ಆಗುತ್ತೆ, ಏನಿದೆ ಅಂತಕ್ಕಂಥದ್ದನ್ನು ಅವ್ರವ್ರ ಹೆಸರಿನಲ್ಲೇ ಗೊತ್ತಾಗುತ್ತೆ. ಈಗ ನಾನು ಮಹೇಶ್ ಅಂತಿದ್ದೇನೆ, ನನ್ನ ಹೆಸರಿನಲ್ಲೇ ಗೊತ್ತಾಗುತ್ತೆ ನಾನು ಯಾವ ಧರ್ಮ ಏನು ಧರ್ಮ ಅನ್ನೋಂಥದ್ದನ್ನು ಕೂಡ ನಮ್ಗೆ ಅರ್ಥ ಆಗುತ್ತೆ. ಹೀಗಾಗಿ ಧರ್ಮದ ಬಗ್ಗೆ ಮಾತಾಡುವಂಥದ್ದಾಗಲಿ ಅಥವಾ ಇವತ್ತು ಅದ್ರ ಬಗ್ಗೆ ಅದರ ಪುರಾತತ್ವ ಇಲ್ಲ, ಹಾಗಾದರೆ ಮಾಡಲಿ, ಅದ್ರ ಮ್ಯಾಗೆ ಸ್ಟಡಿ ಮಾಡಲಿ, ಅವರು ಡಾಕ್ಟ್ರೇಟ್ ಮಾಡಲಿ, ಅದ್ರ ಮ್ಯಾಗೆ ಯಾರು ಮಾತಾಡ್ತಾರೋ ಅವರು ಡಾಕ್ಟ್ರೇಟ್ ಪದವಿಯನ್ನು ಪಡೆಯುವಂಥದ್ದಾಗಲಿ, ಅದ್ರ ಬಗ್ಗೆ ಇಲ್ಲ ಅಂತ ಪ್ರೂವ್ ಮಾಡಲಿ ಅವ್ರು ಏನು ಮಾಡುವಂಥದ್ದನ್ನು. ಹೀಗಾಗಿ ಇದೊಂದು ಚುನಾವಣೆ ಗಿಮಿಕ್ಕು, ಇದು ಹೊಸ ಗಠಬಂಧನದ ಹಿಡನ್ ಅಜೆಂಡಾ ಏನಿದೆ ಇವತ್ತು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ಬರುವಂಥದ್ದನ್ನು ಪ್ರಯತ್ನ ಮಾಡ್ತಿದ್ರೆ ಭಾರತದ ದೇಶದಲ್ಲಿ ಸನಾತನ ಧರ್ಮವನ್ನು ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೇವೆ. ಇವತ್ತು ಯಾವ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಹೊರಗಿನ ದೇಶಗಳು, ಜಗತ್ತಿನ ಬೇರೆ ದೇಶಗಳು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಾಕೊಂಡಿದ್ದಾರೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯನ್ನೆಲ್ಲ ಭಾರತೀಯ ಸಂಸ್ಕೃತಿ, ಯೋಗ ಅಂತಂದು ಹೇಳಿದ್ವಿ ನಾವು, ಯೋಗಡೆ ಯಾವಾಗ ಬಂತು ಹಾಗಾದರೆ? ಇವತ್ತು ನಮ್ಮ ಸನಾತನ ಧರ್ಮದ ಮುಖಾಂತರನೇ ಯೋಗ ಬಂದಿದ್ದು. ಅವ ಹಿಂದಿನ ಮಠಾಧೀಶರಾಗಲಿ, ಸ್ವಾಮೀಜಿಗಳಾಗಲಿ, ಹಿಂದಿನ ಋಷಿಮುನಿಗಳಾಗಲಿ, ತಪಸ್ವಿಗಳಾಗಲಿ, ಅವರ ಯೋಗ ಮಾಡತಕ್ಕಂಥದ್ದನ್ನು ಅದನ್ನು ಇವತ್ತು ಜಗತ್ತು ಒಪ್ಪಿಕೊಳ್ಳಕತ್ತೈತೆ. ಹೌದು, ಇದರಲ್ಲಿ ಸರಿ ಇದೆ ಅಂತಕ್ಕಂಥ ಅದು ಸನಾತನ ಧರ್ಮದ ಒಂದು ಭಾಗನೇ ಇವೆಲ್ಲವನ್ನು ಕೂಡ. ಹೀಗಾಗಿ ಇವು ಯಾವುದೂ ಕೂಡ ಪ್ರಶ್ನೆ ಮಾಡುವಂಥದ್ದು ಅರ್ಹತೆ ಇಲ್ಲ. ಹೀಗಾಗಿ ಇವತ್ತು ಸನಾತನ ಧರ್ಮವನ್ನು ಅಳಿಸ್ಲಿಕ್ಕೆ ಯಾರ ಕಡೆಯಿಂದೂ ಸಾಧ್ಯ ಇಲ್ಲ, ಇವರು ಬೇಕಾದಷ್ಟು ವಿಚಾರಣೆ ಮಾಡಲಿ ಸಾಧ್ಯ ಇಲ್ಲ. ಆಗ ನಾನು ಒಂದು ಕೇಳೋಕ್ಕೆ ಇಚ್ಛಪಡ್ತೀನಿ, ಇಷ್ಟೊಂದು ಧರ್ಮದ ಬಗ್ಗೆ ನಿಮಗೆ ಪ್ರೀತಿ ಇತ್ತಂತಂದರೆ ಇಸ್ಲಾಂ ಧರ್ಮದಲ್ಲಿ ತ್ರಿಬಲ್ ತಲಾಖ್ ಇತ್ತು, ಆ ಮಹಿಳೆಯರಿಗೆ ಇಷ್ಟು ವರ್ಷಗಳಿಂದ ಸಾಕಷ್ಟು ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಿದ್ರು, ಅದನ್ನ ಯಾಕೆ ಕೇಳಲಿಲ್ಲ ಇವರು? ಅದು ಪ್ರಶ್ನೆ ಬರುತ್ತೆ ಇವತ್ತು, ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದನ್ನು ಹೋಗಲಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಆ ತ್ರಿಬಲ್ ತಲಾಖನ್ನು ತೆಗೆದುಹಾಕೋ ಮುಖಾಂತರ ಆ ಮಾತೆಯರಿಗೂ ಕೂಡ ಎಲ್ಲರಿಗೂ ಒಂದು ಸಮಾನ ನಾಗರಿಕ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು ಅವರಿಗೆ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಢವಾದಂಥ ನಿರ್ಧಾರ ನಾವು ತೆಗೆದುಕೊಂಡಿದ್ದೇವೆ ಎಂದು ಕೂಡ ಕೇಳ್ತಾ ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ತ್ರಿಬಲ್ ತಲಾಖ್ ಬಗ್ಗೆ ಮಾತಾಡ್ತಾ, ಯಾಕಂದರೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಅವ್ರಿಗೆ ಮಾತಾಡಿದರೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಆ ಕಾರಣಕ್ಕಾಗಿ ಮಾತಾಡೋಂಗಿಲ್ಲ. ಇವೆಲ್ಲವೂ ಕೂಡ ಹಿಡನ್ ಅಜೆಂಡಾ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋ ಮುಖಾಂತರ ಮತ್ತೊಮ್ಮೆ ಚುನಾವಣೆಗೆ ಸಜ್ಜುಗೊಳ್ತಕ್ಕಂಥ ಪ್ರಯತ್ನ. ಇದರಿಂದ ಯಾವುದೂ ಕೂಡ ಅವರು ಏನು ಸಾಧಿಸಲಿಕ್ಕೆ ಹೊಂಟಿದ್ರೆ ಅದು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ.